Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಈಗ ಏನಾಗುತ್ತೋ ಏನು? ನರುತ್ತಮ್ ಜೋಶಿ, ಇರಿರಿ, ಓಡೋಗ್ಬೇಡಿ. ನಿಮ್ ಹತ್ರ ಮಾತಾಡ್ಬೇಕಿತ್ತು. ಏನಾದ್ರೂ ಹೇಳಕ್ ಬಂದ್ಯಾ ಇಲ್ಲ ನನ್ ಸ್ಥಿತಿನ ನೋಡಿ ಆಡ್ಕೊಳಕ್ ಬಂದಿದ್ಯಾ ಭೀಮರಾವ್? ಇಲ್ಲ ಇಲ್ಲ, ನಿಮ್ಮನ್ನ ಆಡ್ಕೊಳ್ಬೇಕು ಅನ್ನೋ ಉದ್ದೇಶ ಇಲ್ಲ ನನಗೆ. ನಿಮ್ಗೆ ಸಹಾನುಭೂತಿ ಸೂಚಿಸೋಣ ಅಂತ ಬಂದೆ. ನನ್ ಬಂದ ಉದ್ದೇಶ ಏನು ಅಂದ್ರೆ, ಪಶು ಪ್ರಾಣಿಗಳಿಗೋಸ್ಕರ ಮಾಡ್ಕೊಂಡಿರೋ ಸಾಮಾಜಿಕ ನಿಯಮನ ನೀವು ಚೆನ್ನಾಗಿ ಪಾಲಿಸ್ತಿದ್ದೀರ. ಯಾಕಂದ್ರೆ ಯಾವುದೇ ಸಮಾಜದಲ್ಲಾದ್ರೂ ಪ್ರಾಣಿ ಹತ್ಯೆ ಒಂದು ಮಹಾಪಾಪ. ಅದಕ್ಕೆ ಸಮಾಜದಲ್ಲಿ ಒಂದು ವ್ಯವಸ್ಥೆ ಇದೆ. ಯಾವುದೇ ವ್ಯಕ್ತಿ ಪ್ರಾಣಿ ಹತ್ಯೆಗೆ ಕಾರಣ ಆದ್ರೆ ಅವರು ಪ್ರಾಯಶ್ಚಿತ ರೂಪದಲ್ಲಿ ಶಿಕ್ಷೆಗೆ ಒಳಪಡ್ತಾರೆ. ನಾನಿಲ್ಲಿಗೆ ಬಂದಿರೋದು ನೀವು ಮಾಡ್ತಿರೋದು ಖಂಡಿತ ಸರಿ ಅಂತ ಹೇಳಕ್ಕೆ. ಸಮಾಧಾನ, ನನ್ನ ಮಾತಿನ್ನೂ ಮುಗ್ದಿಲ್ಲ, ಪೂರ್ತಿ ಕೇಳಿಸ್ಕೊಳ್ಳಿ. ಜೋಶಿಯವರೇ ಸರಿಯಾಗಿ ಕೇಳಿಸ್ಕೊಳ್ಳಿ, ಹಾಗೆ ಇಲ್ಲಿರೋ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಗೆ ನಮ್ಮ ಜಾತಿಯವರು, ನಮ್ಮ ವರ್ಗದವರು ಪಶು ಪ್ರಾಣಿಗಳ ಥರ ಅಲ್ವಾ? ಯಾಕೆ ನಮಗೋಸ್ಕರ ಪ್ರಾಯಶ್ಚಿತ ಮಾಡ್ಕೋಬೇಕು ಅನ್ನೋ ಮನ್ಸು ಯಾವತ್ತೂ ಬಂದಿಲ್ವಾ? ನಮ್ಮ ಜನರಿಗೋಸ್ಕರ ನಿಮ್ಮ ಹೃದಯದಲ್ಲಿ ಸಹಾನುಭೂತಿ ಮೂಡಲ್ವಾ? ಪ್ರಾಯಶ್ಚಿತ ಎಲ್ಲ ಇನ್ನೂ ನಿಮ್ಮಲ್ಲಿ ಹುಟ್ಟು ಇರಲ್ಲ ಬಿಡಿ. ಆದ್ರೆ ಸದ್ಯಕ್ಕೆ ಇಷ್ಟನ್ನ ನಿಮ್ ಮನ್ಸಲ್ಲಿ ಇಟ್ಕೊಳ್ಳಿ ಜೋಶಿಯವ್ರೆ. ನೀವ್ ಅನ್ಕೊಂಡಿರೋ ಹಾಗೆ ನಾವು ಪ್ರಾಣಿಗಳಲ್ಲ, ನಿಮ್ಮ ತರಾನೇ ನಾವೂನು ಮನುಷ್ಯರು. ಇದೊಂದನ್ನು ಒಪ್ಕೊಳ್ಳಿ ಸಾಕು, ನೀವು ಒಪ್ಕೊಂಡಿದ ತಕ್ಷಣ ನಮ್ಮ ಜಾತಿಯವರು ನಿಮ್ಮನ್ನ ಮನ್ಸಾರೆ ಹರಿಸ್ತಾರೆ. ಆ ಹಾರೈಕೆ ನಿಮಗ್ ಬರೋ ಎಲ್ಲಾ ಕಷ್ಟಗಳನ್ನ ತುಂಬಾ ಸುಲಭವಾಗಿ ಕರಗಿಸ್ಬಿಡುತ್ತೆ ಜೋಶಿಯವ್ರೆ. ಆದ್ರೆ ವಿಪರ್ಯಾಸ ಅಂದ್ರೆ ನಿಮ್ಮಲ್ಲಿ ಯಾರಿಗೂ ಅಂತ ಯೋಚನೆ ಯಾವತ್ತೂ ಬಂದಿರಲ್ಲ. ಸಾಕು ನಿಲ್ಸು ಭೀಮರಾವ್. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ Z5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.